ನಾಳೆ ಬೆಳಗ್ಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನು ಭೇಟಿ ಮಾಡಬೇಕಾಗಿದೆ. ಕಳೆದ ಒಂದೂವರೆ ತಿಂಗಳಲ್ಲಿ ನಮ್ಮ ಮನೆ ಮೇಲೆ ನಡೆದಿರುವಂಥ ಎರಡನೇ ಅಟ್ಯಾಕು. ಒಂದೂವರೆ ತಿಂಗಳಿಂದ ಸುಮಾರು 25 ಪುಟಾರಿಗಳು ಮನೆ ಹತ್ರ ಏನು ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಸಹ ಮೋರ್ ದ್ಯಾನ್ 3000 ಪೀಪಲ್ ಬೆಳಗ್ಗೆಯಿಂದ ನಮ್ಮನ್ನು ಭೇಟಿ ಮಾಡಿದ್ರು. ಮೋರ್ ದ್ಯಾನ್ 3-4 ಸಾವಿರ ಜನ ಭೇಟಿ ಮಾಡಿದ್ರು. ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಯಾರೋ ಒಬ್ಬರು ಬಂದು 3 ಜನ ಕುಡಿದು ಮನೆ ನುಗ್ಗೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಸೆಕ್ಯೂರಿಟಿ ತಡೆಯೋಕ್ಕೆ ಹೋದರೆ ಸೆಕ್ಯೂರಿಟಿ ಕೈಲಿ ಆಗಲಿಲ್ಲ. ಕೊನೆಗೆ ನಮ್ಮ ಮಗನ ಫೋನಿಂದ 100 ಫೋನ್ ಮಾಡಿ ಪೊಲೀಸ್ ಬರೋಷ್ಟೊತ್ತಿಗೆ ಅವ್ರು ನಿಂತ್ಕೊಂಡಿದ್ರು. ಅವ್ರನ್ನ ಕಸ್ಟಡಿ ತೊಗೊಂಡು ಹೋದರು. ವಿ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ದೇಮ್. ಅದರಲ್ಲಿ ಒಬ್ಬ ಚನ್ನಪಟ್ಟ ಅಂತೆ, ಅವನು ನಮ್ಮ ಸೆಕ್ಯೂರಿಟಿನ ಆಕೆ ತಳಿಯೋದಕ್ಕೆ ಕೆಳಬಿದ್ದೋಗಿದೆ ನಮ್ಮ ಸೆಕ್ಯೂರಿಟಿ. ಆಮೇಲೆ ನುಗ್ಗಿಬಿಟ್ಟು ಮನೆಯೊಡೆ ನುಗ್ಗಿ ಚೆರಕಂಗೆ ಕೂತ್ಕೊಂಡು ಏಯ್ ಬರಕಡೆ ಸೆಲ್ಫಿ ತಗೊಬೇಕು ಅಂತ ಒಳ್ಳೆ ಡಾನ್ಗಳ ಥರ ಮಾತಾಡಿದ್ದಾರೆ. ಪ್ರಶ್ನೇನಪ್ಪ ಅಂತಂದೆ, ಅಭಿಮಾನಿಗಳು ಓಕೆ, ಈ ಥರ ಮನೆಗಳಿಗೆ ನುಗ್ಗೋದು ಕುಡ್ಕೊಂಬರೋದು ನಿಜವಾಗ್ಲೂ ಇದು ನಿಮಗೆ ಶೋಭೆ ತರಲ್ಲ. ಏನೋ ನಾಳೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತಿರೋದು, ಐ ನೀಡ್ ಅನ್ ಎಕ್ಸ್ಪ್ಲನೇಷನ್. ನಮ್ಮಂಥ ಹೋರಾಟಗಾರ ಇಷ್ಟೆಲ್ಲ ಮಾಡಿದಾಗ ಸೆಕ್ಯೂರಿಟಿ ಮೆಷರ್ಸ್ ಏನು ತೊಗೊಂಡಿದ್ದೀರಾ? ನನ್ನ ಮೇಲೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದೆ ರಿಗಾರ್ಡಿಂಗ್ ಸೆಕ್ಯೂರಿಟಿ? ಈಗ ಈ ಥರ ಎಲ್ಲ ಆಗ್ತಾ ಇದೆಯಾ? ಇದಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬಳಿ ಏನು ಎಕ್ಸ್ಪ್ಲನೇಷನ್ ಇದೆ? ಆ್ಯಂಡ್ ವೈ ಐ ಶುಡ್ ನಾಟ್ ಹೋಲ್ಡ್ ಪೊಲೀಸ್ ಕಮಿಷನರ್ ದಾನ್ ಅಕೌಂಟಬಲ್ ಫಾರ್ ದಿಸ್? ಇದಕ್ಕೋಸ್ಕರ ಭೇಟಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.